ಎಲ್ಲರಿಗೂ ನಮಸ್ಕಾರ. ನಾವು ಕೊಪ್ಪಳ ಡಿಸ್ಟಿಕ್ ಕಾರಟಗಿ ತಾಲೂಕೆಂಬ ಹೊಸ ತಾಲೂಕಿಂದ ಈ ಕಾರ್ಯಕ್ರಮಕ್ಕೆ ದಂಪತಿಗಳು ಹಾಜರಾಗಿದ್ದೇವೆ. ನಾನು ನಮ್ಮ ಈ ಜಯಪ್ರಕಾಶ್ ಸರ್ ಗ್ರೂಪಲ್ಲಿ ನಮ್ಮ ಮನೆಯವರು ಸೇರಿಕೊಂಡಾಗ ನನಗೆ ಏನೋ ಯಾವುದೋ ಒಂದು ಏನೋ ಒಂದಕ್ಕೆ ಮಾಡ್ಲಕ್ಕತ್ತಾರಲ್ಲ ಇವರು, ಏನದು ಸುಮ್ಮನೆ ಟೈಮ್ ಪಾಸ್ ಮಾಡಕತ್ತಾರ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಇದು ಮನೆಯಾಗ ಟೈಮ್ ಕೊಡ್ತಾ ಇಲ್ಲ ಅಂತೇಳಿ ಸ್ಟಾರ್ಟಿಂಗ್ ಪ್ರಥಮ ಬಾರಿಗೆ ನನಗೆ ಆ ಟೈಪ್ ಅನಿಸಿತ್ತು. ತದನಂತರ ನಾನು ಕಾರ್ಯಕ್ರಮಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಮ್ಮ ಮನೆಯವರಿಂದ ನಾನು ಕಂಡೆ. ಕಂಡ ನಂತರ ಇಲ್ಲ ಈ ಕೋರ್ಸಿಗೆ ನೀನು ಜಾಯ್ನ್ ಆಗಿದ್ದರಿಂದ ನಿನಗೆ ಹೆಲ್ಪ್ ಆಗಿದೆ, ಅವ ಸರ್ ಹತ್ರ ಕಲಿಯೋದು ತುಂಬಾ ಅದ, ನೀನು ಯಾವ ರೀತಿ ಆದರೂ ಕಲಿಯ ನಾನು ಸಂಪೂರ್ಣವಾಗಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂದಾಗ, ಇಲ್ಲ ಸರ್ ಈ ಟೈಪ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, 3 ಡೇಸ್ ಕ್ಯಾಂಪಸ್ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ನಾವು ಜಾಯ್ನ್ ಆಗ್ಬೇಕಂತ ನನ್ನಲ್ಲಿ ಕೇಳಿಕೊಂಡ್ರು. ಕೇಳಿಕೊಂಡ ನಾವು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ರೂ ಇಲ್ಲ ಆಯಿತು, 3 ದಿವಸ ನಾವು 2 ಮಕ್ಕಳನ್ನು ನಮ್ಮ ಅತ್ತೆಯವ್ರ ಹತ್ರ ಬಿಟ್ಟು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಜೊತೆಗೆ ಜಾಯ್ನ್ ಆಗಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇನ್ನೂ ನಮ್ಮ ಮನೆಯವರು ಸ್ಕೂಲ್ ನಡೆಸಲಿಕ್ಕೆ ತಮ್ಮಿಂದ ಸಹಕಾರ ಸಲಹೆ ಅತ್ಯುತ್ತಮವಾದ ಭಾಷಣಕಾರರಾಗಿ ನಾನು ನೋಡಬೇಕೆಂದು ಭಾಳ ಆಸೆ ಪಡ್ತಾ ಇದ್ದೀನಿ ಸರ್. ನಾವು ಭಾಷಣಕಾರರಾಗೋದು ಬೇಕಾಗಿಲ್ಲ ಸರ್, ನಮ್ಮ ಮನೆಯವರಾದ್ರೆ ಸಾಕು, ನಾನು ಅವ್ರ ನಂದೇನಿದ್ರು ಅವ್ರ ಮುಖಾಂತರ ನೋಡ್ತೀನಿ ಸರ್. ಅಲ್ಲ ಆಗಲಿ ಸರ್, ಅವ್ರು ನೋಡಲಿ, ನಾನು ಸಮಾಜದಲ್ಲಿ ನಾನು ಅವರಲ್ಲಿ ಅವ್ರನ್ನ ಬಂದು ಬಿಟ್ಟಿನಿ, ಅವ್ರ ಹೆಸರಲ್ಲೇ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡೀನಿ, ಅವರಿಂದನೇ ನಮ್ಮ ಎಲ್ಲದು ನಾನು ಖುಷಿ ಪಡೋಂಥ ಮನುಷ್ಯ ಸರ್. ಆಗಲಿ, ಅವರಿಂದನೇ ಎಲ್ಲ ನಾನು ಕಲ್ತಿದ್ದು ನೋಡಿ ಖುಷಿ ಪಡ್ತೀನಿ. ಒಂದು ಶಾರದಾ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆಯನ್ನು ನಾವು ಕಾಟಿಗೆಯಲ್ಲಿ ಹುಟ್ಟಾಕಿದ್ದೀವಿ ಕಳೆದ 2 ವರ್ಷಗಳಿಂದ. ಅವು ಮದುವೆ ಆದ ನಂತರ ಅವರು ನಾನು ಭಾಷಣ ಕಲೆ ಇದೆ ಅಂತೂ ನಾನು ಯಾವತ್ತೂ ಗುರುತಿಸಿರಲಿಲ್ಲ. ಶಾಲೆ ಪ್ರಾರಂಭವಾಗಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1000+ ಜನಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾನ್ಯ ಈಗಿನ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ITBT ಸಚಿವರಾದಕ್ಕಂಥ ಪ್ರಿಯಾಂಕಾ ಖರ್ಗೆಯವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಆಗ್ತಕ್ಕಂಥ ಶಿವರಾಜ್ ತಂಗಡಿಗೆಯವರು ಆ ಶಾಲಾ ಕಟ್ಟಡಗಳನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯವರು ಅಷ್ಟು ಜನಗಳ ಮಧ್ಯೆ ಮಾತಾಡಿದ್ದನ್ನು ನೋಡಿ ನನಗೆ ಒಂದು ಕ್ಷಣ ತಲ್ಲಣಗೊಂಡೆ, ಇವರ ಹತ್ರ ಈ ಭಾಷಣ ಕಲೆ ಇದೆ ಅಲ್ಲ, ನಾನು ಇವ್ರಿಗೆ ಏನಾದರೂ ಸಪೋರ್ಟ್ ಮಾಡಬೇಕು, ಮಾತಾಡಲಿ, ಈ ಶಾಲೆ ಮಾಡಿದ್ದು ನನಗೆ ಸಾರ್ಥಕ ಆಯಿತು, ಶಾಲೆ ಇವಳು ಮುಂದುವರಿಸ್ಕೊಂಡು ಹೋಗ್ತಾಳೆಂಬ ಕಾನ್ಫಿಡೆನ್ಸ್ ಅವತ್ತು ನನಗೆ ಮೂಡಿತು. ಅಲ್ಲಿವರೆಗೂ ನನಗೆ ಏನು ಮಾಡ್ತಾಳ, ಮಾತಾಡ್ತಾರಿಲ್ಲ, ಇವರು ಹ್ಯಾಂಡಲ್ ಮಾಡೋದು ಗೊತ್ತಾಯ್ತು ಇಲ್ಲೋ, ಏನಾಗುತ್ತದೆ, MA/BEd ಮಾಡಿದ ತಕ್ಷಣ ಶಾಲೆ ನಡೆಸೋಕ್ಕಾಗ್ತದ, ನಾನು MSW ಮಾಡಿದ ತಕ್ಷಣ ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಇವತ್ತಿನವರೆಗೆ ಮೈಕ್ ಹಿಡಿದು, ಇವರು ಏನು MA/BEd ಮಾಡಿದ ತಕ್ಷಣ ಮಾತಾಡೋದು, ಶಾಲೆ ನಡೆಸೋದು ಅಷ್ಟು ಈಜಿನ ಅಂತ ನಾನು ಬಲವಾಗಿ ನಂಬಿಕೆಯೇನು ಇರಲಿಲ್ಲ ಇವ್ರ ಮೇಲೆ ನನಗೆ. ಅದಾದ ನಂತರ ಆ ಕಾರ್ಯಕ್ರಮ ನೋಡಿದಾಗೆಲ್ಲ ನಂಬಿಕೆ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ಆ ನಂಬಿಕೆನೇ ಇನ್ನೂ ಬಲವಾಗಿ ಹುಟ್ಟುವಂಗೆ ಅವಳು ನಡ್ಕೊಂಡ್ಳು, ಪೇರೆಂಟ್ಸ್ನೆಲ್ಲ ಹ್ಯಾಂಡಲ್ ಮಾಡಿದ್ರು. ತದನಂತರ ತಾವು ಗುರುಗಳು ಅವರಿಗೆ ಸಿಕ್ಕಿರಿ. ಎನ್ಯುವಲ್ ಡೇ, ಸೆಕೆಂಡ್ ಎನ್ಯುವಲ್ ಡೇ ಕಾರ್ಯಕ್ರಮ ಮೊನ್ನೆ ನಾವು ಎಷ್ಟು ತರಬೇಕು, 25 ಫೆಬ್ರವರಿಕ್ಕೆ ನಮ್ಮ ಶಾಲೆ 2ನೇ ವಾರ್ಷಿಕೋತ್ಸವ ನಾವು ಆಚರಣೆ ಮಾಡಿಕೊಂಡ್ವಿ. ಶಾಲಾ ವಾರ್ಷಿಕೋತ್ಸವದಲ್ಲಿ ಕನ್ನಡ ಚಲನಚಿತ್ರದ ನಟರ ಹಾಸ್ಯ ನಟರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡಣ್ಣ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಜೊತೆಗೆ ಸಚಿವರಾದಕ್ಕಂಥ ಶಿವರಾಜ್ ತಂಗಡಿಗೆ ಲೋಕಲ್ ಲೀಡರ್ಸ್ಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಲವಾರು ಮಠಾಧೀಶರು ಭಾಗವಹಿಸಿದರು. 4,000-5,000 ಜನಸಂಖ್ಯೆ ಇರತಕ್ಕಂಥ ಆ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಬದಲಾವಣೆ ಕಂಡು ಮಾತನಾಡಿರ್ತಕ್ಕಂಥ ಶೈಲಿಯೂ ನಾನು ಕಂಡೆ. ಇನ್ನೂ ತಮ್ಮಿಂದ ಬದಲಾವಣೆ ಕಾಣಬೇಕು, ಇನ್ನೂ ಅತ್ಯುತ್ತಮ ಭಾಷಣಕಾರ ಆಗಬೇಕಂತ ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿದ್ದೇನೆ ಸರ್. ಅವರು ನನಗೆ ಆ್ಯಕ್ಚುಲಿ ಸರ್ ಫಸ್ಟಿಗೆ ನನಗೆ ಹೌಸ್ ವೈಫ್ ಆಗಿದ್ದೆ. ಆ್ಯಕ್ಚುಲಿ ನಂದು ಗೌರ್ಮೆಂಟ್ ಜಾಬ್ ಇತ್ತು, ಹೈಸ್ಕೂಲ್ ಟೀಚರ್ ಇದ್ದೆ ನಾನು. ಸೊ ಮ್ಯಾರೇಜ್ ಆದಮೇಲೆ ನನಗೆ ಮನಿ ಮೇಂಟೆನೆನ್ಸ್ ಆಗಿಲ್ಲ ಅಂತ ಅವರು ಹೊರಗಡೆ ಹೋಗೋದು ಬೇಡ ಅಂತ ಜಾಬ್ ಬಿಡಿಸಿದ್ರು ನನಗೆ. ಸೊ ಆಮೇಲೆ 8 ವರ್ಷ ಆದಮೇಲೆ ನನಗೆ ಎಲ್ಲೋ ನಾನು ಎಜುಕೇಟೆಡ್ ಆಗಿ ಅಂದರೆ ಇಷ್ಟು ವರ್ಷ ನಾನು ಒಂದು ಶಿಕ್ಷಣ ಪಡೆದು ಮನೆಯಲ್ಲಿ ಕೂಡ ಅವಶ್ಯಕತೆ ಇಲ್ಲ ನನಗೆ ಅಂತ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇದ್ದೆ ನಾನು. ಸೊ ಅವರು ಯಾವಾಗ ನಾನು ಫೀಲ್ ಆಗಿರೋದು ನೋಡಿ ಏನು ಕಾರಣ ನೀನು ಯಾವಾಗಲೂ ಡಲ್ ಆಗಿರ್ತೀಯಾ ಅಂತ ನನಗೆ ಕೇಳಿದಾಗ, ಇಲ್ಲ ನನಗೆ ಮನೇಲಿ ಕೂಡಕ್ಕಾಗ್ತಾ ಇಲ್ಲ, ನಾನೊಂದು ಶಾಲೆಗೆ ನಾನು ಯಾವ್ದಾದ್ರು ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀನಿ, ಗೌರ್ಮೆಂಟ್ ಜಾಬ್ ಬಿಟ್ಟು ನೀನು ಪ್ರೈವೇಟ್ ಸ್ಕೂಲ್ಗೆ ಆಗತ್ತೆ ಏನಿದೆ ನಿನಗೆ ಅಂತ ಅವ್ರು ನನಗೆ ಕೇಳ್ತಾ ಇದ್ರು. ನನಗೆ ಲಾಸ್ಟ್ ಎಲ್ಲಿವರೆಗೂ ನಾನಿಲ್ಲ ಮನೆಗೆ ಇರೋಕ್ಕಲ್ಲ, ಒಟ್ಟು ನನಗೆ ಏನಾದರೂ ಒಂದು ಮಾಡಲೇಬೇಕಂದಾಗ ನಾನು ಎಲ್ಲಿವರೆಗೂ ಹೋದೆ ಅಂದರೆ ನಾನು ಬಟ್ಟೆ ಮಾರ್ತೀನಿ, ಬಟ್ಟೆ ತಂದು ಕೊಡ್ರಿ ಅಂದೆ ನಾನು. ಅವ್ರಂದ್ರೆ ಆಯಿತು ಅಂತೇಳಿ ಆ್ಯಕ್ಚುಲಿ ಇನ್ನೇನು ಬಟ್ಟೆ 2-3 ದಿನ ಹೋಗಬೇಕು ಎಲ್ಲಾದರೂ ಹೋಗೋಣ ಅಂತ ಬಟ್ಟೆ ಥರ ಹೋಗ್ಬೇಕು ಅನ್ನೋದ್ರಲ್ಲಿ
ಮತ್ತೆ ಅವರು ನಿನಗೆ ನಿನ್ನ ಏಜಿಗೆ ಕ್ವಾಲಿಫಿಕೇಶನ್ಗೆ ಬಟ್ಟೆ ಮಾರೋದು ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಅಂತ ಹೇಳಿದರು. ಮತ್ತು ನನಗಂತೂ ಎಜುಕೇಷನ್ ಫೀಲ್ಡಲ್ಲೇ ತುಂಬ ಇಂಟ್ರೆಸ್ಟ್ ಇದೆ. ಸೊ ಆ್ಯಕ್ಚುಲಿ ನಾನು ಫಸ್ಟಿಂದನು ಎಜುಕೇಷನ್ ಅಂದರೆ ಭಾಳ ಇಷ್ಟಪಟ್ಟವಳು. ಸೊ ಹಾಗಾಗಿ ನಾನು ಬೇರೆ ಬೇರೆ ಕಡೆ ಬೇರೆ ಬೇರೆ ಮನೆಯಲ್ಲಿದ್ದು ಕೂಡ ಓದಿ ಬಂದವಳು, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಆವಾಗ ಅದು ಗೊತ್ತು ಅವರಿಗೆ, ಸರ್ಗೆ. ಆವಾಗ ಅವರೇನಂದ್ರು, ನಾನಂದೆ ನನಗೊಂದು ಸ್ಕೂಲ್ ಮಾಡಿಕೊಟ್ಬಿಟ್ರೆ, ನಾನು ಚಿಕ್ಕದು ಮಾಡಿಕೊಡ್ರಿ, ನಾನೇನು ಅಟ್ಲೀಸ್ಟ್ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಾಡಿಕೊಡ್ರಿ ನನಗೆ ಅಂದಾಗ, ಅವ್ರು ಆಯಿತು ಅಂತೆ. ಆಯಿತು ಅಂತ ಹೇಳಿ ನನಗೆ ಒಂದು ಸಣ್ಣದಾಗಿ ನಾವು ಪ್ರಾರಂಭ ಮಾಡಿದ್ವಿ. ನನಗೆ ತುಂಬ ಸಪೋರ್ಟ್ ಮಾಡ್ತೀರಿ, ಇವತ್ತೇನೇ ಇದ್ರೂ ಸ್ಕೂಲ್ ಇಡೀ ಮೇಂಟೆನೆನ್ಸ್ ನಾನೇ ಮಾಡ್ತಿದ್ದೀನಿ. ಆವಾಗ ಅವ್ರು ನನಗೆ ಇವಾಗ ಹೇಳ್ತಿದ್ದಾರೆ, ನೀನು ಮಾಡ್ತೀಯ ಅಂತ ನಂಬಿಕೆ ನನಗಿರಲಿಲ್ಲ, ಬಟ್ ನಾನೇನೋ ಮಾಡಿಕೊಡ್ಬೇಕು, ನೀನು ಆಸೆ ಪಟ್ಟಿ ಅಂತ ಮಾಡಿಕೊಟ್ಟಿದ್ದೆ. ಬಟ್ ಇವತ್ತು ಕಾರ್ಟಿಗೆಯಲ್ಲಿ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ನಂಬರ್ ಒನ್ ಸ್ಕೂಲ್ ಇವಾಗ ನಮ್ದು ಪ್ರೆಸೆಂಟ್ಲಿ. ಸೊ ನನಗೆ ಅದು ಅವ್ರು ಮಾಡಿಕೊಟ್ಟಿದ್ದಕ್ಕೂ ನಾನು ನಿಭಾಯಿಸ್ತಾ ಇದ್ದೀನಲ್ಲ ಒಂದು ಆತ್ಮತೃಪ್ತಿ ನನಗೆ. ಅದರಲ್ಲಿ ನಮಗೆ ಎಷ್ಟು ಪ್ರಾಬ್ಲಮ್ಸ್ ಇದಾವೋ ಅನ್ನೋದು ಇಂಪಾರ್ಟೆನ್ಸ್ ಅಲ್ಲ, ಬಟ್ ಫಸ್ಟ್ ವೇ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಅಲ್ಲಿ ಅನ್ನೋದು ನನಗೆ ಇಂಪಾರ್ಟೆಂಟ್. ಪ್ರತಿಯೊಂದು ವಿಷಯದಲ್ಲಿ ನನಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಯಾವುದಾದ್ರೂ ಫಂಕ್ಷನ್ ಹೊರಗೆ ಹೋದರೆ ನಾನು ಅವರು ಹ್ಯಾಂಡಲ್, ಆ್ಯಕ್ಚುಲಿ ನನಗಿಂತ ಹೆಚ್ಚಾಗಿ ಅವರೇ ಬ್ಯುಸಿ ಆಗಿರೋದು. ಸೊ ಆದರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆನ್ಲೈನ್ ಕ್ಲಾಸಲ್ಲಿ ಆ್ಯಕ್ಚುಲಿ ನನ್ನ ಮಕ್ಕಳನ್ನ ಕರ್ಕೊಂಡಿರ್ತಾರೆ ಅವರು, ಕೆಲವೊಂದು ಸಮಯದಲ್ಲಿ ಮದುವೆ ಮನೆಯಲ್ಲಿ ಇದ್ದಾಗ ಮಕ್ಕಳನ್ನ ಅವರೇ ಹ್ಯಾಂಡಲ್ ಮಾಡ್ತಾರೆ. ನನಗೊಂದು ಪ್ರಶ್ನೆ, ಗಂಡಕ್ಕೆ ಹೆಂಡತಿ, ಹೆಂಡತಿ ಗಂಡಂಗೆ ಸಪೋರ್ಟ್ ಒಬ್ರಿಗೊಬ್ರಿಗೆ ಯಾವ ಥರ ಇರಬೇಕು? ಯಾಕಂದ್ರೆ ಎಷ್ಟೊಂದು ಜನ ಮಾಡೋದಿಲ್ಲ ಅದಕ್ಕೆ. ಇಲ್ಲ ಸರ್, ಈಗ ಕೆಲವೊಂದ್ರೆ ಏನ ಗಂಡು ಮಕ್ಕಳು ಏನಂತ ತಿಳ್ಕೊತಾರೆ ಅಂದರೆ, ಹೆಣ್ಮಕ್ಳಂದ್ರೆ ಮನೆಯೇ ಇರಬೇಕಷ್ಟೇ, ಅವ್ರು ಹೊರಗಡೆ ಬಂದು ದುಡಿಯೋ ಅವಶ್ಯಕತೆ ಇಲ್ಲ, ನಾವೆಲ್ಲದಕ್ಕೂ ಅವ್ರನ್ನ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಈ ವಿಷಯದಲ್ಲಿ ಪುಣ್ಯವಂತೆ, ಸ್ಕೂಲ್ ಮಾಡಿಕೊಟ್ಟು ನನಗೆ ಎಲ್ಲ ರೀತಿ ಫೈನಾನ್ಷಿಯಲ್ ಆಗಿ ಮತ್ತು ಮನೆಯಲ್ಲಿ ಕೂಡ ಮಕ್ಕಳ ಜವಾಬ್ದಾರಿ ಕೆಲವೊಂದು ಸಾರಿ ಎಲ್ಲನೂ ಅವ್ರು ನಿಭಾಯಿಸ್ತಾ ಇರ್ತಾರಲ್ಲ, ಅದು ನನಗೆ ತುಂಬ ಹೆಮ್ಮೆ ಅನ್ನುತ್ತೆ. ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಹೊಂದಾಣಿಕೆ ಅನ್ನೋದು ಯಾಕಂದರೆ ಅವ್ರ ಫೀಲ್ಡಲ್ಲಿ ಅವ್ರು ಬೆಳಿಬೇಕು, ನಮ್ಮ ಫೀಲ್ಡಲ್ಲಿ ನಾವು ಬೆಳೆ, ಒಬ್ರಿಗೊಬ್ರು ಕೋಆಪ್ರೇಟರ್ ಇದ್ದರೆ ಮಾತ್ರ. ಯಾಕೆಂದರೆ ನಾವು ಹುಟ್ಟಿರೋದು ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ. ನಮ್ಮಿಬ್ಬರ ಗುರಿ ಕೂಡ ಅದೇ ಥರನೇ ಇದೆ. ಸೊ ಇದುವರೆಗೂ ನಮ್ಮಿಬ್ಬರಲ್ಲಿ ನೀನು ಬೆಳಿ ನಾನು ಬೆಳಿ ಅನ್ನೋ ಯಾವುದೂ ಇಲ್ಲ. ನಾವೇನಾಗ್ತಿದ್ವಿ, ಅವ್ರಿಗೆ ಆ್ಯಕ್ಚುಲಿ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇದೆ. ಸೊ ಅವ್ರು ನಾನು ಪೊಲಿಟಿಕ್ಸ್ ಆಗಿ ಅವ್ರು ಬೆಳೆಯೋದಕ್ಕೆ ಅವಕಾಶ ಕೊಡ್ತೀವಿ. ನನಗೇನು ಅದು ಎಜುಕೇಷನ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಅವ್ರು ನನಗೆ ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾವಿಬ್ಬರು ಹೊಂದಾಣಿಕೆ ಮಾಡಿಕೊಂಡು ಅವರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳೆಯೋದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಅದೇ ಥರ ಗಂಡ ಹೆಂಡತಿರು ಸ್ನೇಹಿತರು. ಓಕೆ, ಎಸ್, ಥ್ಯಾಂಕ್ ಯು.